ಇನ್ನು ನಿನ್ನೆ ದಸರಾ ಉದ್ಘಾಟನೆಗೆ ಆಗಮಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟದಲ್ಲಿ ಒಂದು ವರ್ಷದ ಮಾತನ್ನಾಡಿದ್ದಾರೆ ಇನ್ನೊಂದು ವರ್ಷ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಕೂಡ ತಾಯಿ ಆಶೀರ್ವಾದವನ್ನು ಮಾಡಲಿ ಅನ್ನೋ ರೀತಿಯಲ್ಲಿ ಒಂದು ವರ್ಷದ ಬಳಿಕ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಹಾಗಾದ್ರೆ ಅಂತ ಪವರ್ ಶೇರಿಂಗ್ ಬಗ್ಗೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಮಾತನಾಡಿದ್ರ ಸಿಎಂ ಸಿ ಎಂ ಬೆನ್ನಲ್ಲೇ ಈಗ ಸಿದ್ದು ಬೆಂಬಲಿಗ ಸಚಿವರು ಸಭೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಟೀಮ್ನ ಸಭೆಯಲ್ಲಿ ರಾಜಕೀಯದ ಬಗ್ಗೆ ಚರ್ಚೆಯಾಗಿದೆ ಪವರ್ ಶೇರಿಂಗ್ ಫಿಕ್ಸ್ ಆದರೆ ಪ್ಲಾನ್ ಬಿ ಸಿದ್ಧ ಮಾಡ್ತಾರ ಸಿದ್ದು ಆಪ್ತರು ಅಂತ ಅಧಿಕಾರ ಹಂಚಿಕೆ ಸೂತ್ರ ಮುನ್ನೆಲೆಗೆ ಬಂದರೆ ಸಿದ್ದು ಟೀಮ್ ಆ್ಯಕ್ಟಿವ್ ಆಗುತ್ತಾ ಯಾಕೆ ಅಂತಂದರೆ ಈಗಾಗಲೇ ಸಿದ್ದರಾಮಯ್ಯವರು ಸಿ ಎಂ ಆಗಿ ಒಂದೂವರೆ ವರ್ಷ ಆಗ್ತಾ ಬಂತು ಇನ್ನೊಂದು ವರ್ಷ ಅಂದಿದ್ದಾರೆ ಅಂದರೆ ಅಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷ ಏನಾದರೂ ಪವರ್ ಶೇರಿಂಗ್ ಮಾತುಕತೆ ಆಗಿದೆಯಾ ಅದಕ್ಕೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಇನ್ನೊಂದು ವರ್ಷ ಅನ್ನೋ ಮಾತನ್ನು ಸಿದ್ದರಾಮಯ್ಯವ್ರು ಆಡಿದ್ರ ಆ ಥರ ಏನಾದರೂ ರಾಜೀನಾಮೆ ಕೊಡೋ ಪ್ರಸಂಗ ಬಂದರೆ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಎಲ್ಲ ಸಿದ್ದು ಟೀಮ್ನವ್ರ ಇವರೆಲ್ಲ ಇವರು ಪವರ್ ಶೇರಿಂಗ್ ಏನಾದರೂ ಫಿಕ್ಸ್ ಆದರೆ ಮುಂದಿನ ಸಿ ಎಂ ಆಯ್ಕೆಗೆ ನಾವೇ ನಿರ್ಣಾಯಕ ಆಗಬೇಕು ಅಂತ ನಾವೇ ಆಗಬೇಕು ಅಂತ ಸಿ ಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋರಿಗೆ ಟಕ್ಕರ್ ಕೊಟ್ಟು ಸಿ ಎಂ ಸ್ಥಾನವನ್ನು ನಮ್ಮ ಬಣದವರೇ ಪಡಿಬೇಕು ಅಂತ ಇವರ ಪ್ಲ್ಯಾನ್ ಇದೆ ಹೈಕಮಾಂಡ್ ಅಂಗಳಕ್ಕೆ ಹೆಂಗಿದ್ರು ಮುಖ್ಯಮಂತ್ರಿ ಆಯ್ಕೆ ಹೋಗೇ ಹೋಗುತ್ತೆ ಅವರೇ ಫೈನಲ್ ಮಾಡಬೇಕು ಆಗ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡಬೇಕು ಸಿ ಎಂ ಸ್ಥಾನದ ಆಯ್ಕೆ ವೇಳೆ ತಮ್ಮ ಪರ ವಾದ ಪ್ರಬಲವಾಗಿ ಮಂಡಿಸಬೇಕು ನಮ್ಮವರು ಕೊಡಿ ಅಂತ ಪ್ಲ್ಯಾನ್ ನಲ್ಲಿ ನಮ್ಮದೇ ಆ್ಯಕ್ಷನ್ ಇರಬೇಕು ಅಂತ ತಂತ್ರಗಾರಿಕೆಯನ್ನು ಏನೋ ಮಾಡ್ತಾ ಇದ್ದಾರಂತೆ ಬಟ್ ನನಗಿದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ಪವರ್ ಶೇರಿಂಗ್ ಆದರೆ ಇಟ್ಸ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಇರ್ತಾನೆ ಆವಾಗಿಂದ ಆಗಿರೋದು ಅಲ್ಲಿ ಡೆಲ್ಲಿನಲ್ಲಿ ಅವಾಗ ಮಾತುಕತೆ ನಡೀಬೇಕಂದ್ರೆ ಇವರು ಯಾರೂ ಇರಲಿಲ್ಲ ಸತೀಶ್ ಜಾರಕಿಹೊಳಿ ಆಗಲಿ ಮಾದೇವಪ್ಪನವರಾಗಲಿ ಯಾರೂ ಇರಲಿಲ್ಲ ಆ ವಿಚಾರ ಗೊತ್ತಿರೋದೇ ನಾಲ್ಕೈದು ಜನಕ್ಕೆ ರಾಜೀನಾಮೆ ಕೊಟ್ಬಿಟ್ರೆ ಸಿದ್ದರಾಮಯ್ಯವರು ಬೇರೆಯವ್ರನ್ನ ಹೆಂಗೆ ಸಿ ಎಂ ಮಾಡೋಕ್ಕಾಗುತ್ತೆ ಡಿ ಕೆ ಶಿವಕುಮಾರ್ ಬಿಟ್ಟು ಅಂದರೆ ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಅವ್ರಿಗಿಂತ ನಾವು ಪ್ರಬಲರಾಗಿದ್ದೀವಿ ನಮ್ಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ನಮಗೆ ಕೊಡಿ ಅಂತಾರಾ ಅಥವಾ ಸಿದ್ದರಾಮಯ್ಯವರೇ ಏನಾದರೂ ನಮ್ಮನ್ನು ಸೂಚಿಸ್ತಾರಾ ನಮ್ಮ ಬಣದವರಿಗೆ ಕೊಡಿ ಅಂತ ಗೊತ್ತಿಲ್ಲ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರಿಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ದಸರಾ ಮಹೋತ್ಸವದ ಶುಭಾಶಯಗಳು ನಮ್ಮ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ದಸರಾ ಮಹೋತ್ಸವದ ಶುಭಾಶಯಗಳು ನಮ್ಮ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಶ್ರೀನಿವಾಸ್ ಅವರಿಂದ ಪಡೆಯೋಣ ಶ್ರೀನಿವಾಸ್ ಈ ಪವರ್ ಶೇರಿಂಗ್ ಅನ್ನೋ ಕಾನ್ಸೆಪ್ಟ್ ಇರೋದೇ ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಸಿದ್ದರಾಮಯ್ಯ ಮುಂದಿನ ವರ್ಷ ಏನಾರು ರಾಜೀನಾಮೆ ಕೊಟ್ರೆ ಅದು ಪವರ್ ಶೇರಿಂಗ್ ಲೆಕ್ಕಾಚಾರದಲ್ಲೇ ಕೊಟ್ಟರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಹೋಗಬೇಕು ಅದೇ ಮಾತುಕತೆ ಆಗಿರೋದು ಬಟ್ ಈಗ ಇವ್ರದೊಂದು ಟೀಮ್ ರೆಡಿ ಆಗ್ತಾ ಇದೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತ ಹೆಂಗ್ ಸಾಧ್ಯ ಇದು ಅಂತ ಅರವಿಂದ ಆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದವರು ಬಣ್ಣದವರು ಅನೇಕ ಬಾರಿ ಆ ಸಿದ್ದರಾಮಯ್ಯನವರೇ ಐದು ವರ್ಷ ಕಾಲ ಸಿಎಂ ಇರ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಗೆ ಡೇವನ್ ಇಂದ ಟಕ್ಕರ್ ಅನ್ನ ಕೊಟ್ಕೊಂಡು ಬರ್ತಿದ್ದಾರೆ ಒಂದ್ ವೇಳೆ ಏನಾದ್ರು ಪವರ್ ಶೇರಿಂಗ್ ಮುಂದಿನ ವರ್ಷ ನಿಜವೇ ಆದ್ರೆ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಆದ್ರೆ ಅದಕ್ಕೆ ಬಹುತೇಕ ಸಿದ್ದರಾಮಯ್ಯನ ಬಣದಲ್ಲಿರುವಂತಹ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಜಮೀರ್ ಅಹಮದ್ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಆ ಸಿದ್ದರಾಮಯ್ಯ ಅವರ ಐದು ವರ್ಷ ಸಿಎಂ ಇರ್ತಾರೆ ಅದಾದ ನಂತರ ಬಹುತೇಕ ಸಚಿವರು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ರು ಈಗ ಏನಾದ್ರು ಪವರ್ ಶೇರಿಂಗ್ ಆದ್ರೆ ಅದು ಡಿ ಕೆ ಶಿವಕುಮಾರ್ ಪಾಲಿಗೆ ಹೋಗಬಹುದು ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂತಹ ಲೆಕ್ಕಾಚಾರಗಳು ತೆರೆಮರೆಯಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರೆ ಮುಂದೆ ತಮ್ಮ ಬಣ್ಣದಲ್ಲೇ ಸ್ಥಾನವನ್ನ ಸಿಎಂ ಅನ್ನುವಂತಹ ಉಳಿಸಿಕೊಳ್ಳಬಹುದು ಸಿದ್ದರಾಮಯ್ಯ ಆಪ್ತ ಸಚಿವರ ಇದ್ದಂತೆ ಕಾಣ್ತಿದೆ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಎಲ್ಲರೂ ಕೂಡ ಸಭೆಯನ್ನ ಮಾಡಿದ್ರು ಹಾಗಾದ್ರೆ ಯಾಕೆ ಈ ಸಭೆ ಅನ್ನುವಂಥದ್ದಾದ್ರೆ ಒಂದ್ ವೇಳೆ ಏನಾದರೂ ಪವರ್ ಶೇರಿಂಗ್ ಆದ್ರೆ ಮುಂದಿನ ಸಿಎಂ ಆಯ್ಕೆ ವಿಚಾರದಲ್ಲಿ ನಮ್ಮ ಒಂದು ಸಾಮರ್ಥ್ಯ ಹೆಚ್ಚಾಗಿರಬೇಕು ಸಿದ್ದರಾಮಯ್ಯ ಹೈಕಮಾಂಡ್ ಸಿಎಂ ಸಂದರ್ಭ ಬಂದ್ರೆ ಬೆಂಬಲದಲ್ಲಿರುವಂತಹವ್ರನ್ನ ಸಿಎಂ ಮಾಡುವಂತಹ ಒತ್ತಡವನ್ನ ಹಾಕಬೇಕು ಸೊ ಈ ಎಲ್ಲಾ ಲೆಕ್ಕಾಚಾರದಲ್ಲೇ ಆ ಸಿಎಂ ಆಪ್ತ ಸಚಿವರು ಸಭೆಯನ್ನು ಮಾಡಿದ್ದಾರೆ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಅಂತಿಮವಾಗಿ ಹೈಕಮಾಂಡ್ ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಆದ್ರೂ ಕೂಡ ಒತ್ತಡ ತಂತ್ರವನ್ನ ಹಾಕುವ ಮೂಲಕ ಪವರ್ ಶೇರಿಂಗ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೋಗಬಾರದು ಅನ್ನುವಂತಹ ಮಾಸ್ಟರ್ಸ್ ಪ್ಲಾನ್ ಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಲೆಕ್ಕಾಚಾರಗಳು ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ ಹಾಗಾಗಿನೇ ಈ ಸಭೆಯ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಲಾಗ್ತಿದೆ ಅಂತಿಮವಾಗಿ ಪವರ್ ಶೇರಿಂಗ್ ಆದ ಬಳಿಕ ಹೈಕಮಾಂಡ್ ಇದ ಮಧ್ಯಸ್ಥಿಕೆ ವಹಿಸಿದ ಬಳಿಕ ಯಾರು ಸಿಎಂ ಆಗಬೇಕು ಅನ್ನುವಂತ ಚರ್ಚೆಗಳು ಪ್ರಾರಂಭ ಆದಾಗ ಈ ಎಲ್ಲಾ ಸಭೆಗಳಿಗೆ ಒಂದು ಒಂದು ಮಾನ್ಯತೆ ಬರುತ್ತೆ ಈ ಒಂದು ಪವರ್ ಅನ್ನ ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಈ ಒಂದು ಸಭೆಗಳು ನಡೀತಾ ಇದ್ದಾವೆ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅರ್ವಿ ರೈಟ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಶ್ರೀನಿವಾಸ್ ಧನ್ಯವಾದ ಒಟ್ಟಾರೆ ಅವರವ್ರ ತಯಾರಿಯನ್ನ ಅವ್ರು ಮಾಡ್ಕೊತಾ ಇದ್ದಾರೆ ಪ್ರಯತ್ನ ಪಡೆದ್ರೂ ತಪ್ಪೇನಿದೆ ಅಂತ ಅಷ್ಟೇ ಸಿಗುತ್ತೋ ಬಿಡುತ್ತೋ ನಮ್ಮ ಪ್ರಯತ್ನವನ್ನಂತೂ ನಾವು ಮಾಡೋಣ ನೋಡಿ ಮಹದೇವಪ್ಪನವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಅಹಿಂದ ವರ್ಗದವರು ಸೊ ಅಹಿಂದ ವರ್ಗ ಏನಾರು ಒಗ್ಗೂಡಿ ನಮ್ಮ ಬಣದವರಿಗೆ ಕೊಡಬೇಕು ಮುಖ್ಯಮಂತ್ರಿ ಸ್ಥಾನ ಅಂತಕ್ಕಂಥ ಒತ್ತಡವನ್ನು ಹಾಕ್ಬೋದು ಹೈಕಮಾಂಡ್ ನಿರ್ಧಾರ ಅಷ್ಟೇ